ಧ್ರುವ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಕಾಂತ್. ಗುಡಿಬಂಡೆಯ ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲಿ ಡೆಸ್ಕಂ ಲಾರಿ ಹಾಗೂ ದ್ವಿಚಕ್ರ ವಾಹನ ನಡುವೆ ಡಿಕ್ಕಿ ಸಂಭವಿಸಿತ್ತು. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ರಾಜ್ಯ ಹೆದ್ದಾರಿಯಲ್ಲಿ ಡೆಸ್ಕಂ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಪರಿಣಾಮ ತಾತ ಮೊಮ್ಮಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೀಜಗಾನಹಳ್ಳಿಯ ಆದರ್ಶ ಸರ್ಕಾರಿ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದ ದೀಕ್ಷಾಶ್ರೀ ಬಸ್ನಲ್ಲಿ ಗುಡಿಬಂಡೆಗೆ ಬಂದು ತನ್ನ ತಾತನ ಜೊತೆ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುವಾಗ ಗುಡಿಬಂಡೆ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲಿ ಬೆಸ್ಕಾಂ ಲಾರಿಯಲ್ಲಿ ಡಿಕ್ಕಿ ಹೊಡೆದು 63 ವರ್ಷದ ವಯಸ್ಸುಳ್ಳ ದೀಕ್ಷಾಶ್ರೀ ತಾತ ನಾಗರಾಜ್ ಹಾಗೂ 13 ವರ್ಷದ ದೀಕ್ಷಾಶ್ರೀ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ತೇಜಸ್ ಟಿವಿ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರೋದು ವಾಟ್ ಟಿವಿ. ಇದು ನಿಮ್ಮ ಧ್ವನಿ.